ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಆರ್ಸಿಬಿ ವಿರುದ್ಧ ನಡೆದಂತ ನಿನ್ನೆ ಪಂದ್ಯದಲ್ಲಿ ಮ್ಯಾಚ್ ಕೊನೆ ಓವರ್ನ ಕೊನೆ ಬಾಲ್ ವರೆಗೂ ಹೋಗಿ ಒಂದು ರನ್ ಇಂದ ಮ್ಯಾಚ್ನ ರಿಸಲ್ಟ್ ಬರುತ್ತೆ. ಹೌದು, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ನಿಗದಿತ 20 ಓವರ್ಗೆ 171 ರನ್ನನ್ನು ಗಳಿಸ್ತಾರೆ. ಆರ್ಸಿಬಿ ಪರ ಎಬಿ ಡಿವಿಲಿಯರ್ಸ್ 75 ರನ್ನನ್ನು ಗಳಿಸಿದ್ದು ಟೀಮ್ನ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಎಬಿಡಿ 42 ಬಾಲ್ಗೆ 75 ರನ್ನನ್ನು ಗಳಿಸ್ತಾರೆ. ಇವರು ಇನ್ನಿಂಗ್ಸ್ನಲ್ಲಿ 3 ಬೌಂಡ್ರಿ ಹಾಗೂ 5 ಸಿಕ್ಸರ್ಗಳಿತ್ತು. ಆರ್ಸಿಬಿ ಇನ್ನಿಂಗ್ಸ್ನ ಕೊನೆ ಓವರ್ನಲ್ಲಿ 23 ರನ್ನನ್ನು ಹೊಡೆದಂಥ ಎಬಿಡಿ ತಂಡದ ಸ್ಕೋರ್ 170 ರನ್ ಗಡಿ ದಾಟೋ ಹಾಗೆ ಮಾಡ್ತಾರೆ. ಇನ್ನು 172 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಡಿಸಿ ಆರಂಭದಲ್ಲೇನೋ ವಿಕೆಟನ್ನು ಕಳ್ಕೊಳ್ಳುತ್ತೆ. ಆದರೆ ರಿಷಭ್ ಪಂತ್ ಜೊತೆಗೆ ಪೃಥ್ವಿ ಶಾ, ಮಾರ್ಕಸ್ ಸ್ಟೋಯ್ನಿಸ್ ಹಾಗೂ ಶೆಮ್ರಾನ್ ಹಿಟ್ಮೈರ್ ಪಾರ್ಟ್ನರ್ಶಿಪ್ಗಳನ್ನ ಬಿಲ್ಡ್ ಮಾಡ್ತಾರೆ. ಇನ್ನು ಇನ್ನಿಂಗ್ಸ್ ಕೊನೆ ಆಗೋ ಟೈಮ್ನಲ್ಲಂತೂ ರಿಷಭ್ ಪಂತ್ ಹಾಗೂ ಶೆಮ್ರಾನ್ ಹಿಟ್ಮೈರ್ ಅದ್ಭುತವಾದಂಥ ಆಟವನ್ನು ಆಡ್ತಾರೆ. ಹಿಟ್ಮೈರ್ ಕೇವಲ 25 ಬಾಲ್ಗೆ 53 ರನ್ನನ್ನು ಗಳಿಸಿದ್ದಾರೆ. ಇನ್ನೊಂದು ಕಡೆ ರಿಷಭ್ ಪಂತ್ 48 ಬಾಲ್ಗೆ 58 ರನ್ನನ್ನು ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. ಕೊನೆ 3 ಓವರ್ಗೆ 46 ರನ್ ಬೇಕಿರುವಾಗ ಅದ್ಭುತವಾಗಿ ಆ ಓವರ್ನಲ್ಲಿ ಹಿಟ್ಮೈರ್ 3 ಸಿಕ್ಸರ್ ಅನ್ನು ಹೊಡೆದು ಹತ್ತಿರಕ್ಕೆ ಬಂದಿರ್ತಾರೆ. ಇನ್ನು ಕೊನೆ ಓವರ್ಗೆ ಗೆಲ್ಲೋದಕ್ಕೆ 14 ರನ್ಗಳ ಅವಶ್ಯಕತೆ ಇರುತ್ತೆ. ವಿರಾಟ್ ಕೊಹ್ಲಿ ಕೈಯಲ್ಲಿ ಡೇನಿಯಲ್ ಸ್ಯಾಮ್ಸ್ ಅಥವಾ ಮೊಹಮ್ಮದ್ ಸಿರಾಜ್ ಅನ್ನುವಂಥ ಎರಡು ಆಪ್ಷನ್ ಇರುತ್ತೆ. ಡೇನಿಯಲ್ ಸ್ಯಾಮ್ಸ್ 2 ಓವರ್ಗೆ ಕೇವಲ 15 ರನ್ನನ್ನು ಕೊಟ್ಟಿರ್ತಾರೆ. ಮತ್ತೊಂದು ಕಡೆ ಮೊಹಮ್ಮದ್ ಸಿರಾಜ್ 3 ಓವರ್ಗೆ 32 ರನ್ನನ್ನು ಕೊಟ್ಟಿರ್ತಾರೆ. ಆದರೆ ವಿರಾಟ್ ಕೊಹ್ಲಿ ನಂಬಿದ್ದು ಮೊಹಮ್ಮದ್ ಸಿರಾಜ್ ಅವ್ರನ್ನ. ಹೌದು, ಮೊಹಮ್ಮದ್ ಸಿರಾಜ್ ಅಂತೂ ಈಗ ಆರ್ಸಿಬಿ ಪಾಲಿನ ಮೇನ್ ಲೀಡಿಂಗ್ ಬೌಲರ್ ಆಗಿದ್ದಾರೆ. ಇನ್ನಿಂಗ್ಸ್ನ ಆರಂಭದಲ್ಲಿರ್ಬೋದು, ಪವರ್ ಪ್ಲೇನಲ್ಲಿರ್ಬೋದು, ಮಿಡಲ್ ಓವರ್ಸ್ನಲ್ಲಿರ್ಬೋದು ಅಥವಾ ಡೆತ್ ಬೌಲಿಂಗಲ್ಲಿರ್ಬೋದು, ಯಾವುದೇ ಸಿಚುವೇಶನಲ್ಲಾದರೂ ಆರ್ಸಿಬಿಯ ಮೇನ್ ಬೌಲರ್, ಗೋ ಟು ಬೌಲರ್ ಅಂದರೆ ಅದು ಮೊಹಮ್ಮದ್ ಸಿರಾಜ್. ನಾನು ನಿನ್ನೆ ನಡೆದಂಥ ಮ್ಯಾಚ್ನಲ್ಲೂ ಕೂಡ ಕೇವಲ 14 ರನ್ನನ್ನು ಆಡಿಸ್ಕೊಳ್ಳೋಕ್ಕೆ ಅಂತ ಮೊಹಮ್ಮದ್ ಸಿರಾಜ್ ಬರ್ತಾರೆ. ಕ್ರೀಸ್ನಲ್ಲಿ ರಿಷಭ್ ಪಂತ್ ಹಾಗೂ ಶೆಮ್ರಾನ್ ಹಿಟ್ಮೈರ್ ಇಬ್ಬರೂ ಕೂಡ ಅದ್ಭುತವಾಗಿ ಆಟಾಡ್ತಿರ್ತಾರೆ. ಈ ಓವರ್ನ ಮೊದಲನೇ ಬಾಲ್ನಲ್ಲಿ ಸಿರಾಜ್ ಪಂತ್ಗೆ ಒಂದು ಯಾರ್ಕರನ್ನು ಹಾಕ್ತಾರೆ, ಪಂತ್ 1 ರನ್ನನ್ನು ಕಲಿತಾರೆ. ಇನ್ನು 2ನೇ ಬಾಲ್ನಲ್ಲೂ ಕೂಡ ಅದ್ಭುತವಾದಂಥ ಲೆಗ್ ಸ್ಟಂಪ್ ಯಾರ್ಕರನ್ನು ಹಾಕಿದಂಥ ಸಿರಾಜ್ 1 ರನ್ನ ಹಿಟ್ಮೈರ್ ಕೈಲಿ ಹೊಡೆಸ್ಕೋತಾರೆ. ಇಷ್ಟೊತ್ತಿಗೆ ಗೆಲ್ಲೋದಕ್ಕೆ ಇನ್ನು 4 ಬಾಲ್ಗೆ 12 ರನ್ಗಳ ಅವಶ್ಯಕತೆ ಇರುತ್ತೆ. ಈ ಬಾಲ್ನಲ್ಲಿ ಬೌಂಡ್ರಿ ಬೇಕೇ ಬೇಕು ಅಂತ ಅಂದ್ಕೊಂಡಿರುವಾಗ ಸಿರಾಜ್ ಮತ್ತೊಂದು ಯಾರ್ಕರನ್ನು ಹಾಕಿ ಪಂತ್ಗೆ ಡಾಟ್ ಬಾಲ್ ಹಾಕ್ತಾರೆ. ಇನ್ನು 4ನೇ ಬಾಲ್ನಲ್ಲಿ ಪಂತ್ ಮತ್ತೊಮ್ಮೆ ಹೀವ್ ಮಾಡಿದ್ರೂ ಕೂಡ ಗಳಿಸೋದಕ್ಕಾಗೋದು ಕೇವಲ 2 ರನ್ಗಳನ್ನ. ಹೀಗಾಗಿ ಕೊನೆ 2 ಬಾಲ್ನಲ್ಲಿ 10 ರನ್ಗಳು ಬೇಕಾಗಿರುತ್ತೆ. ಸಿರಾಜ್ ಮತ್ತೊಂದು ವೈಡ್ ಯಾರ್ಕರನ್ನು ಹಾಕಿದಾಗ ಅದನ್ನು ಪಂತ್ ಫುಲ್ ಟಾಸ್ ಆಗಿ ಕನೆಕ್ಟ್ ಮಾಡಿಕೊಂಡು ಒಂದು 4 ಹೊಡೆದ್ಬಿಡ್ತಾರೆ. ಇನ್ನು ಕೊನೆ ಬಾಲ್ಗೆ 6 ರನ್ಗಳ ಅವಶ್ಯಕತೆ ಇರುತ್ತೆ. ಈ ಬಾಲ್ನಲ್ಲೂ ಕೂಡ ಸಿರಾಜ್ ಮತ್ತೊಂದು ವೈಡ್ ಯಾರ್ಕರನ್ನು ಹಾಕಿದಾಗ ಪಂತ್ ಹೇಗೋ ಅದನ್ನು ಟಚ್ ಮಾಡಿ 4 ಕಳಿಸ್ಬಿಡ್ತಾರೆ. ಈ ಮುಖಾಂತರ 1 ರನ್ ಶಾರ್ಟ್ ಆಗ್ತಾರೆ.